ಶುಭೋದಯ ಎಲ್ಲರಿಗೂ, ವೆರಿ ಗುಡ್ ಮಾರ್ನಿಂಗ್. ಹಾಗೆ ವೆಲ್ಕಮ್ ಟು ಕಾಫಿ ಟೈಮ್. ನಾನು ನಿಮ್ ಜೊತೆ ಇದ್ದೀನಿ ವಿಜಯ್, ಶ್ವೇತಾ ಶೇಟ್. ಎಸ್, ಯಾರಿಗೆಲ್ಲ ಹಾಯ್ ಹೇಳ್ಬೇಕು, ಯಾರಿಗೆಲ್ಲ ಬರ್ಡೇ ವಿಶಸ್ ತಿಳಿಸ್ಬೇಕು ಅಂತ ಇದ್ದೀರಾ, ನಮ್ ನಂಬರ್ ನಿಮ್ಗೆ ಈಗಾಗಲೇ ಗೊತ್ತಿದೆ, 9481281777 ನಂಬರ್ಗೆ ಕಾಲ್ ಮಾಡಿ. ಹಾಗೆ ಇದೇ ಕೂಡ ವಾಟ್ಸಪ್ ನಂಬರ್ ಆಗಿದೆ. ಇದಕ್ಕೆ ನಿಮ್ ಫೋಟೋ ಜೊತೆ ನಿಮ್ಮ ಯಾರ ಬರ್ಡೇ ಇದೆ ಅವ್ರ ಫೋಟೋನ ಕಳಿಸಿ, ಹಾಗೆ ವಿಷನ್ನ ಡೀಟೇಲ್ ಆಗಿ ಕಳಿಸಿದ್ರೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ, ಇವತ್ತಿನ ಟಾಪಿಕ್ಕು ಚಿಕ್ಕ ವಯಸ್ಸಲ್ಲಿ ವದೆ ತಿನ್ನೋದೆಲ್ಲ ಕಾಯಂ ಆಗಿರುತ್ತೆ. ವದೆ ತಿಂದಿಲ್ಲ ಅಂತ ಹೇಳೋರೆ ಅಪರೂಪ ಆಗ್ಬಿಟ್ಟಿರ್ತಾರೆ, ವದೆ ತಿಂದವ್ರು ಜಾಸ್ತಿ ಆಗಿರ್ತಾರೆ. ಅದಕ್ಕೆ ಯಾವುದ್ರಿಂದ ವದೆ ಬಿದ್ದಿದೆ ನಿಮ್ಗೆ? ಅಪ್ಪ ಅಮ್ಮನ್ಕಿಂತ ಅಪ್ಪ ಅಮ್ಮನ ಇಬ್ಬರಲ್ಲಿ ಜಾಸ್ತಿ ಹೊಡೆಯೋದು ಅಮ್ಮ ಅಂತ ಅನ್ಕೊಂತೀನಿ, ಯಾಕಂದ್ರೆ ನನಗೆ ಅಮ್ಮನಿಂದನೇ ವದೆಗಳು ಜಾಸ್ತಿ ಬಿದ್ದಿದೆ. ಸೊ ನಿಮಗೂ ಕೂಡ ಅಪ್ಪ ಸ್ವಲ್ಪ ಕಡಿಮೆ ಹೊಡಿತಾರೇನೋ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾರಿಗೆಲ್ಲ ಯಾರ್ಯಾರು ಹೊಡಿತಾರೆ ಅಂತ. ಅಷ್ಟಕ್ಕೂ ಯಾವ್ದ್ರಲ್ಲಿ ಹೊಡಿತಾರೆ ಅನ್ನೋದು ಮೇನ್ ಆಗುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಇರುತ್ತೆ. ಏನು ಅಡುಗೆ ಮಾಡ್ತಾ ಇದ್ರೆ ಅಡುಗೆ ಸೌಟಲ್ಲೇ ಹೊಡಿತಾರೆ ಕೆಲವೊಬ್ರು ಅಮ್ಮಂದಿರು, ಕೈಯಲ್ಲೇ ಪಟ್ ಪಟ ಅಂತ ಬಿಡ್ತಾರೆ. ಹಾಗೆ ಗಿಡದ ಬರೀಕಾಗಿರೋ ಕೋಲ್ ತಗೊಂಡ್ಬಿಟ್ಟು ಹೊಡಿತಾರೆ, ಅದರಲ್ಲೂ ಸಖತ್ತಾಗುತ್ತೆ. ನಮ್ಮಮ್ಮ ಡಿಫ್ರೆಂಟ್ ಆಗಿ ಹೊಡಿತಿದ್ರು, ಅಂದ್ರೆ ಹೊಡಿಯೋದು ಅಂದ್ರೆ ಹೊಡಿಯೋದಲ್ಲ, ನಾನು ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಡಿಫ್ರೆಂಟ್ ಅಂದ್ರೆ ಸಿಕ್ಕಾಪಟ್ಟೆ ನಕ್ಕು ನಕ್ಕು ಹಾಕ್ತೀರಾ ನೀವು, ಆ ಲೆವೆಲ್ಗೆ ಹೊಡಿತಿದ್ರು. ಇರ್ಲಿ, ಅದು ಯಾವ್ದು ಅಂತ ಹೇಳಿದ್ರೆ ಈ ಅಪ್ಪಂದ್ರೆ ಹೊಡಿಯೋದೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಯಾವ್ದಾದ್ರು ಜಾಸ್ತಿ ತಪ್ಪು ಮಾಡಿದಾಗ ಅಷ್ಟೇ, ಅಂದ್ರೆ ಅವ್ರು ಜಾಸ್ತಿ ಗದರಿಸೋದೆ ಜಾಸ್ತಿ, ಬೈಯೋದು ಯಾಕೆ ಹಿಂಗೆ ಹಂಗೆ ಅಂತ ಹೇಳ್ತಾರೆ. ಅವ್ರು ಬೈಯೋ ಟೈಮಲ್ಲಿ ನಮ್ಮ ಅಮ್ಮ ಹೊಡೆದಿರ್ತಾರೆ, ಅಷ್ಟೊತ್ತಿಗೆ ಒಂದು ನಾಲ್ಕು ಹೊಡೆತ ಬಿದ್ದಿರುತ್ತೆ, ಅವರು ನಾಲ್ಕು ಮಾತು ಬೈದಿರ್ತಾರೆ ಅಷ್ಟೇ ಅಂತ ಹೇಳ್ತಾ. ಈ ಅದೇ ಹೇಳಿದೆ ಅಲ್ವಾ, ಅಪ್ಪಂದ್ರೆ ಹೊಡೆಯೋದು ಕೇವಲ ಕೈಯಲ್ಲಿ, ಬಿಟ್ಟರೆ ಏನಾದರೂ ತಪ್ಪು ಗಿಪ್ ಮಾಡಿದ್ರೆ ಈ ಚಾರ್ಜರ್ ವೈಯರ್ ಇರುತ್ತಲ್ವಾ ಕೇಬಲ್ಲು, ಅದ್ರಲ್ಲಿ ಹೊಡಿತಾರೆ. ಬೆಲ್ಟಿಂದ ಹೊಡೆತ ನೋಡಿದ್ದೀನಿ ನಾನು. ನಮ್ಮನೆ ಬಾಜು ಒಂದಿಷ್ಟು ಜನ ಅಂದರೆ ನಮ್ಮನೆ ಬಾಜು ಬಾಡಿಗೆ ಇದ್ರಲ್ಲ, ಅವ್ರಿಗೆ ನೋಡಿದ್ದೀನಿ ನಾನು ತುಂಬ ಸಲ. ನಮ್ಮ ಪೇರೆಂಟ್ಸ್ ಎಲ್ಲ ಬೆಲ್ಟು ಏನು ಚಾರ್ಜರಿಂದೆಲ್ಲ ಹೊಡಿತಿರ್ಲಿಲ್ಲ, ಬಟ್ ಅವರಿಗೆ ಬೀಳ್ತಾ ಇದ್ದಿದ್ದೇ ಬೆಲ್ಟು ಮತ್ತು ಚಾರ್ಜರಿಂದ. ಓಡಿಸ್ಕೊಂಡು ಓಡಿಸ್ಕೊಂಡು ಹೊಡಿತಿದ್ರು, ಅದನ್ನ ನೋಡೇ ಭಯ ಆಗ್ಬಿಡ್ತಿತ್ತು. ನಮ್ಮಮ್ಮ ಅಂತಿದ್ರು ನೋಡು ಆ ಥರ ಬೇಕಾ ನಿನಗೆ ಹೊಡ್ತಾ ಕೇಳ್ತಿದ್ರು. ಅದು ತುಂಬ ನೆನಪಿದೆ ನನಗೆ. ಎಸ್, ನೋಡೋಣ ಯಾರ್ಯಾರೆಲ್ಲ ಯಾವ್ಯಾವ ಇದರಿಂದ ವದೆ ತಿಂದಿದ್ದಾರೆ, ಯಾಕೋಸ್ಕರ ಅಷ್ಟೆಲ್ಲ ವದೆ ತಿಂದಿದ್ದಾರೆ ಅಂತ ನೋಡೋಕ್ಕಿಂತ ನೋಡೋಣ. ಹಾಗೆ ಶೋನಲ್ಲಿ ಕಾಲರ್ಸ್ ಜೊತೆ ಮಾತಾಡೋಕ್ಕಿಂತ ಮುಂಚೆ ಸೂಪರ್ ಆಗಿರೋ ಸಾಂಗ್ ಬರ್ತಾ ಇದೆ, ನೋಡಿ ಎಂಜಾಯ್ ಮಾಡಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಕಾಫಿ ಟೈಮ್. ಹಾಗೆ ನಾನು ನಿಮ್ ಜೊತೆ ಇದ್ದೀನಿ ವಿಜಯ್, ಶ್ವೇತಾ ಶೇಟ್. ಸದ್ಯಕ್ಕೆ ಶೋನ ಫಸ್ಟ್ ಕಾಲರ್ ಅವ್ರು ರೆಡಿ ಇದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್. ಅಬ್ಬಾ, ಫಸ್ಟ್ ಕಾಲರ್ ಇಷ್ಟು ಎನರ್ಜಿಯಿಂದ ಮಾತಾಡ್ತಿದ್ದಾರೆ. ಹೇಳಿ ನಿಮ್ಮ ಹೆಸರು? ಭಾವನಾ. ಭಾವನಾ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ತುಮಕೂರು. ತುಮಕೂರು, ಏನ್ ಮಾಡ್ಕೊಂಡಿದ್ದೀರಾ ಜೀವನಕ್ಕೆ? ಇವಾಗ ಎಸ್ಎನ್ಸಿ ಆಯ್ತು, ಪ್ಯಾರಾಮೆಡಿಕಲ್ ಗೆ ಅಡ್ಮಿಷನ್ ಹೋಗ್ಬೇಕು. ಓಕೆ, ಸೂಪರ್. ಓಕೆ, ತಿಂಡಿ ತಿಂದ್ರಾ? ಕಾಫಿ ಆಯ್ತು. ನಿಮ್ದು? ಆಯ್ತು. ಏನ್ ತಿಂಡಿ ತಿಂದ್ರಿ? ನಮ್ಮನೇಲಿ ಇವತ್ತು ಚಿತ್ರಾನ್ನ. ಚಿತ್ರಾನ್ನ, ನಿಮ್ಗೆ ಏನ್ ತಿಂಡಿ ಇಷ್ಟ? ಪಲಾವ್. ಪಲಾವ್ ಯೋಚನೆ ಮಾಡ್ಬಿಟ್ಟು ಪಲಾವ್. ಓಕೆ, ಚೆನ್ನಾಗಿ ತಿಂದ್ರಾ ಚಿತ್ರಾನ್ನ? ತಿಂದ್ವಿ. ನೀವು ತಿಂದ್ರಾ? ಹಾ, ನಾನು ತಿಂದ್ವಿ. ನಮ್ಮನೆಗೆ ಆಕ್ಚುಲಿ ಇವತ್ತು ದೋಸೆ. ಹೌದಾ? ನಮಗೆ ಬನ್ನಿ ಅಲ್ಲ. ಸರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಓಕೆ, ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಹಲೋ, ಚಿಕ್ಕ ವಯಸ್ಸಲ್ಲಿ ಜಗಳ ಈ ಅಮ್ಮ ಅಪ್ಪನ ಹತ್ರ ಹೊಡೆತ ತಿನ್ನೋದೆಲ್ಲ ಕಾಮನ್ ಅಲ್ವಾ? ಈಗ ಅಪ್ಪ ಜಾಸ್ತಿ ಹೊಡಿತಿದ್ರ ಅಮ್ಮ ಜಾಸ್ತಿ ಹೊಡಿತಿದ್ರ ನಿಮ್ಗೆ? ಅಪ್ಪ ಅಮ್ಮ ಹೊಡಿಯಕ್ಕಿಂತ ಅಕ್ಕನೇ ಜಾಸ್ತಿ ಹೊಡಿತಿದ್ದು. ಸೂಪರ್, ಇದು ಎಲ್ಲೋ ಹೋಗ್ಬಿಡ್ತಪ್ಪ. ಯಾಕೆ ನಿಮ್ ಅಕ್ಕ ಯಾಕೆ ಅಷ್ಟು ಹೊಡಿತಿದ್ರು? ನನಗೆ ಅವಳು ಹೊಡಿಯದೇ ಒಂದ್ ಇದ್ ಮಾಡ್ಕೊಂಡ್ಬಿಟ್ಟಿದ್ರು. ಓ, ಜಾಸ್ತಿ ಯಾವ್ದ್ರಿಂದ ವದೆ ಬೀಳ್ತಿತ್ತು ನಿಮ್ಗೆ? ಯಾವ್ದ್ರಿಂದ ಜಾಸ್ತಿ ವದೆ ಬೀಳ್ತಿತ್ತು? ಅವ್ ಕೈಯಲ್ಲೇ ನನಗೆ ಚೆಚ್ಚಾಳು. ಕೈಯಲ್ಲೇನಾ? ಓಕೆ, ಹಂಗಂದ್ರೆ ನಿಮ್ ಪೇರೆಂಟ್ಸ್ ನಿಮ್ಗೆ ಹೊಡೆದೇ ಇಲ್ವಾ? ಇಲ್ಲ. ಸೂಪರ್, ಬೈ ಚಾನ್ಸ್ ಹೊಡೆದಿದ್ರೆ, ಹೊಡೆದೇ ಇರೋದಿಲ್ಲ, ಹೊಡೆದಿದ್ರೆ ಯಾವ್ದ್ರಲ್ಲಿ ಜಾಸ್ತಿ ಹೊಡಿತಿದ್ರು? ನಮ್ಮ ಯಾವ್ದ್ರಲ್ಲಿ ಜಾಸ್ತಿ ಅದ್ರಲ್ಲಿ ಹೊಡೆದಿಲ್ಲ. ಹಾ,
ಬಯ್ಯೋದ್ ಜಾಸ್ತಿ ಅಷ್ಟೇ. ಅದು ಬಯ್ಯೋದವ್ರದ್ದು ಕಾಮನ್ ಅದ, ಅವ್ರಿಗೆ ಎನಿ ಟೈಮ್ ಬಾಯಲ್ಲೇ ಇರುತ್ತೆ ಅದು. ಏನು ತಪ್ಪು ಮಾಡ್ಬೇಕಂತಾನೆ ಇಲ್ಲ ಅಲ್ವಾ, ಜಸ್ಟ್ ಒಂದ್ ಮೊಬೈಲ್ ಇಟ್ಕೊಂಡಿದ್ರು ಸುರು ಹಚ್ಕೊಂಡ್ ಬಿಟ್ಟಿರ್ತಾರಲ್ಲಿ. ಒಟ್ನಲ್ಲಿ ಈಗ ನಿಮ್ಗೆ ನಿಮ್ ಅಕ್ಕನೇ ಜಾಸ್ತಿ ಹೊಡಿಯೋದು. ನಮ್ಮ ಅಕ್ಕನೆ ಇದೇ ಈ ಸಂದರ್ಭದಲ್ಲಿ ನಿಮ್ ಅಕ್ಕನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅಲ್ಲಿ ಹೊಡಿಬೇಕು ತುಂಬಾ ಖುಷಿ ಆಗೋದು. ಹೌದಾ? ಅದೇ ಯಾವ ರೀತಿ? ಅವಳಿಗೆ ಬೈಯಕ್ ಬರಲ್ಲ ಅದಕ್ಕೆ ಹೊಡಿತಾಳೆ. ಓಕೆ ಸೂಪರ್, ಅದಕ್ಕೆ ನಿಮ್ಗ್ ಖುಷಿ ಆಗ್ಬಿಡತ್ತೆ, ಅಯ್ಯೋ ಬೈಯಲ್ಲ ಹೊಡಿತಾಳ ಇವ್ಳು ಅಂದ್ಬಿಟ್ಟು. ಏನ್ ತಲೆ ಸರಿ ಇದೆಯಾ ನಿಮ್ಗೆ? ಬೈದ್ರಾದ್ರೆ ಒಂದ್ ಲೆಕ್ಕ ಅಡ್ಡಿಲ್ಲ, ಈ ಹೊಡೆದ್ರೆ ಯಾಕಪ್ಪ ಅಷ್ಟ್ ನಕ್ಕೊಂತ ಹೊಡ್ಕೊಂತೀರ ನೀವು? ಅಲ್ಲಂದ್ರೆ ಅವ್ಳು ಹೊಡಿಬೇಕಂತ ಅವ್ಳು, ನಾವು ಸೀರಿಯಸ್ ಜಗಳ ಆಡಲ್ಲ. ತಮಾಷೆಗೆ ಇದು ರೇಗಿಸ್ತಾ ಇರ್ತೀನಿ, ಅದು ಹೊಡಿತಾ ಇರ್ತಾಳೆ. ಓ, ಅದಕ್ಕೆ ನಿಮ್ಗೆ ಸೂಪರ್ ಆಗ್ಬಿಡತ್ತೆ. ನೀವ್ ಇಬ್ರೇನಾ? ಓ ಇಬ್ರೆ. ಅದಕ್ಕೆ ಹಾಕೋದು ಹೊಡಿಯೋದು ಮಾಡ್ಬಿಟ್ಟಿದ್ದಾರೆ. ನೀವ್ ಯಾವಾಗಾದ್ರೂ ತಿರ್ಸಿ ಹೊಡೆದಿದ್ದೀರಾ ಅವ್ರಿಗೆ? ಹೊಡಿಯಕ್ ಮನ್ಸಾಗಲ್ಲ. ಓ, ಅವ್ರ ಎಷ್ಟೇ ಹೊಡಿಲಿ, ಮತ್ತು ಹೊಡಿಯಮ್ಮ ನೀನು, ಮತ್ತು ಹೊಡಿಯಮ್ಮ ಅಂತೀರಾ ಬಿಟ್ರೆ ನೀವ್ ತಿರ್ಸಿ ಹೊಡಿಯೋದಿಲ್ಲ. ಹೊಡೆದ್ರೆ ಆಂಟಿಗೆ ಸೀರಿಯಸ್ ಆಗ್ಬಿಡ್ತಾಳೆ. ಇಲ್ಲ, ನಿಮ್ಮಂತ ತಂಗಿಂದಿರು ಸಿಗ್ಬೇಕು ಓಕೆನಾ? ಎಲ್ಲ ಅಕ್ಕಂದಿರಿಗೂ ನಾವ್ ಎಷ್ಟೇ ಹೊಡಿಲಿ ಬೇಜಾರಿಲ್ಲ, ಅವ್ರ ಮಾತ್ರ ತಿರ್ಸ್ ಹೊಡಿಬಾರ್ದು. ಓಕೆ, ಯಾವ ಸಾಂಗ್ ಬೇಕು ನಿಮ್ಗೆ? ದೀಪವೇ ನಿನ್ನ ಕಣ್ಣು. ಚೆನ್ನಾಗ್ ಹಾಡ್ತಿರಲ್ಲ. ಹಲೋ, ಚೆನ್ನಾಗ್ ಹಾಡ್ತಿರಲ್ಲ ಅಂದಿದ್ದೆ, ಎಂತ ವಾಯ್ಸ್ ಇಲ್ವಲ್ಲ ನಿಮ್ದು? ಹಂಗೆ ಏನಿಲ್ಲ, ಪರವಾಗಿಲ್ಲ, ಸುಮಾರಾಗ ಹಾಡ್ತೀವಿ. ಓಕೆ, ಒಂದ್ ಎರಡ್ ಲೈನ್ ಮತ್ತೆ ಹಾಡ್ತೀರಾ? ಸರಿ. ಓಕೆ ಓಕೆ. ದೀಪವೇ ನಿನ್ನ ಕಣ್ಣು, ಅಪರೂಪವೇ ನಿಂತ ಹೆಣ್ಣು, ನನ್ನ ಬಾಳ ದಾರಿಗೆ ಬೆಳಕಾದಳಿ, ಪ್ರತಿ ಜನ್ಮದಲ್ಲಿಯೂ ಪ್ರತಿ ಹಾಗಲಿ, ಪ್ರೀತಿಗೆ ಸಮ್ಮತಿ ನೀಡಿದ ಶ್ರೀಮತಿ, ಏಳನೆಯಾಗುವುದು ಏಳದ ಸಂಗತಿ, ನಿನ್ನ ಬಿಟ್ಟು ನನ್ನ ಜೀವನ ಕಂಪು ಇರದ ಕಾಳಿ ಚಂದನ. ಅಷ್ಟೇ ಅಷ್ಟೇ. ಸೂಪರ್ ಸೂಪರ್, ತುಂಬಾನೇ ಚೆನ್ನಾಗಿ ಹಾಡಿದ್ರಿ. ಯಾರಿಗಾದ್ರೂ ವಿಶ್ ಮಾಡ್ತೀರಾ? ನಮ್ಮ ಅಕ್ಕಂಗೆ. ಓಹ್, ಅಂದಾಗ ನಿಮ್ಮ ಅಕ್ಕನ ಹೆಸರು ಕೇಳೋದೇ ಮರ್ತ್ಬಿಟ್ಟೆ. ಏನು ನಿಮ್ಮ ಅಕ್ಕನ ಹೆಸರು? ಸಹನ. ಸಹನ. ವಾ ವಾ, ಸೂಪರ್. ಎಲ್ಲಿದ್ದಾರೆ? ಅಲ್ಲೇ ಇದ್ದಾರಾ, ಪಕ್ಕದಲ್ಲೇ ಇದ್ದಾರಾ? ಇವಾಗ ಇದ್ದಾಳೆ. ಓ, ನನ್ಗೆ ಯಾಕೋ ಅನ್ನಿಸ್ತಿದೆ ಅವ್ರ ಪಕ್ಕದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು, ಅವ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೇನು ಅಲ್ವಾ ನೀವು? ಇಲ್ಲ, ಅಡ್ಡಿಯಲ್ಲ. ಓ, ನಿಮ್ ನಗೋದ್ರಲ್ಲೇ ಗೊತ್ತಾಗ್ತಾ ಇದೆ ನನಗೆ. ಸಹನಾ ಅವರೇ, ನಿಮ್ ಬಗ್ಗೆ ಏನು ಕೆಟ್ಟದ ಹೇಳಿಲ್ಲ ಅವಳು, ಎಲ್ಲಾನು ಚೆನ್ನಾಗಿ ಹೇಳಿದ್ದಾರೆ ಭಾವನಾ ಅವರು. ಸೊ ಏನು, ಈ ಕಾಲ್ ಇಟ್ಮೇಲೆ ಮಾತ್ರ ಹೊಳಿಯಕ್ ಹೋಗ್ಬೇಡಿ ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಹೀಗೆ ಕಾಲ್ ಮಾಡ್ತಾ ಇರಿ ಓಕೆನಾ? ಬಾಯ್. ತುಂಬಾನೇ ಚೆನ್ನಾಗಿ ಮಾತಾಡಿದ್ರಪ್ಪ. ಏನ್ ಏನಪ್ಪ ಈ ರೇಂಜಿಗೆ ಇದ್ ಮಾಡ್ತಿದ್ದಾರೆ, ಹೊಡೆದ್ರು ಹೊಡಿಯೋದಿಲ್ಲ ಅಂತ ಅವ್ರು ರಿಟರ್ನ್ ಅಂತೆಲ್ಲ ನೋಡ್ತಿದ್ರೆ ಲಾಸ್ಟ್ ಅಲ್ಲಿ ಗೊತ್ತಾಯ್ತು ಅವ್ರ ಅಕ್ಕ ಅವ್ರ ಪಕ್ಕನೆ ಇದ್ದಾರೆ. ಸೊ ಏನು ಬಿಟ್ಕೊಟ್ಟಿಲ್ಲ ಮಾತನ್ನ, ಯಾಕಂದ್ರೆ ವದೆಗಳು ಬೀಳ್ತವೆ ಅಂತ. ಎಸ್ ಭಾವನ ಅವರೇ, ಇವತ್ತೇನೇನ್ ಆಯ್ತು ಅಂದ್ಬಿಟ್ಟು ನಾಳೆ ಕಾಲ್ ಮಾಡ್ದಾಗ ನಿಜ ಹೇಳಿ, ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಕಾಲ್ ಇಟ್ಟ ತಕ್ಷಣ ಎಷ್ಟೆಷ್ಟು ವದೆ ಬಿತ್ತು ನಿಮ್ಗೆ ಅಂದ್ಬಿಟ್ಟು ಅಂತ ಹೇಳ್ತಾ, ಸದ್ಯಕ್ಕೆ ಅವ್ರಿಗೋಸ್ಕರ ಸೂಪರ್ ಆಗಿರೋ ಸಾಂಗ್ ಪ್ರಸಾರ ಆಗ್ತದೆ, ನೋಡ್ಕೊ ಬನ್ನಿ. ಶುಭೋದಯ ಎಲ್ಲರಿಗೂ, ವೆಲ್ಕಮ್ ಟು ಕಾಫಿ ಟೈಮ್. ಹಾಗೆ ನಾನು ನಿಮ್ ಜೊತೆ ಇದ್ದೀನಿ ವಿಜಯ ಶ್ವೇತಾ ಶೇಟ್. ಮತ್ತೊಮ್ಮೆ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹೇಳಿ. ನಮಸ್ಕಾರ ಅಂದೆ ನಾನು. ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮೇಡಮ್. ಓಕೆ, ಹೇಳಿ, ನಿಮ್ಮ ಹೆಸರೇನು? ನಂದಿನಿ ಅಂತ ಮೇಡಮ್. ನಂದಿನಿ? ಏನು ಹಾಲಿನ ಪ್ಯಾಕೆಟ್ ಹೆಸರೆಲ್ಲ ಹೇಳ್ಬಿಡ್ತಿದ್ದೀರಾ? ಓಕೆ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಗೌರಿಬಿದನೂರಿಂದ. ಗೌರಿಬಿದನೂರಿಂದ. ನಿಮ್ಮ ಮನೆಗೆ ಹಾಲಿನ ಪ್ಯಾಕೆಟ್ ಯಾವ ತರೋದು? ನಿಮ್ಮ ಮನೇಲಿ ಹಾಲಿನ ಪ್ಯಾಕೆಟ್ ಯಾವ ತರೋದು?
ನಂದಿನಿ ಅಂತ ಮೇಡಮ್. ನಂದಿನಿ ಅಂತನಾ? ಓಕೆ, ಹಿಂಗೆ ತಿಳ್ಕೊಂಬೇಕು ಅನ್ಸ್ತಪ್ಪ ಕೇಳ್ದೆ. ಓಕೆ, ಏನ್ ಮಾಡ್ದೆ, ಏನ್ ಓದ್ತಾ ಇರೋದು? ನಾನು ಫಸ್ಟ್ ಇಯರ್ ಆಗಿತ್ತು ಮೇಡಮ್, ಇವಾಗ ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಮುಗಿತು, ಇವಾಗ ಸೆಕೆಂಡ್ ಇಯರಾ? ಹೌದು ಮೇಡಮ್. ಓಕೆ, ಯಾವ್ ತಗೊಂಡಿದ್ರಿ? ನಾನು ಎಸ್ಎಲ್ ಇದು ಕಾಮರ್ಸ್. ಹಲೋ, ಕಾಮರ್ಸ್ ತಗೊಂಡಿದ್ರಾ ಸೈನ್ಸ್ ತಗೊಂಡಿದ್ರಾ? ಸೈನ್ಸ್ ಮೇಡಮ್. ಸೈನ್ಸ್ ತಗೊಂಡಿದ್ರಾ? ಓಕೆ ಓಕೆ, ಸೂಪರ್. ಸಿಕ್ಕಾಪಟ್ಟೆ ಓದ್ಬೇಕಾಗಿರುತ್ತ, ಏನ್ ಕತೆ ಅದ್ರಲ್ಲಿ? ಏನೋ ಎಲ್ಲರೂ ಹೇಳ್ತಾ ಇರ್ತಾರಪ್ಪ. ಹಲೋ ಸೈನ್ಸ್, ಹಲೋ ಹಲೋ ಹೇಳಿ. ಸೈನ್ಸ್ ಅಲ್ಲಿ ತುಂಬಾ ಓದ್ಬೇಕು ಅಂತ ಹೇಳ್ತಾರಲ್ವಾ, ಹೌದಾ? ಸಿಕ್ಕಾಪಟ್ಟೆ ಓದೋದಿರುತ್ತಾ? ಹೌದು ಮೇಡಮ್. ಓಕೆ ಓಕೆ, ಏನೋ ನಾವು ಸೈನ್ಸ್ ತಗೊಂಬೇಕಿತ್ತು ಅಂತ ಇತ್ತು ಮನ್ಸಲ್ಲಿ, ಆದ್ರೆ ಏನ್ ಮಾಡೋದು, ನನಗನ್ನಿಸ್ತಿತ್ತು ಬೇಡ ನನ್ನಿಂದ ಆಗಲ್ಲ ಅಂತ ಅನ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ ನಾನು. ಓಕೆ, ತಿಂಡಿ ತಿಂದ್ರಾ ಮೇಡಮ್? ತಿಂಡಿ ತಿಂದ್ರಾ? ಇನ್ನೂ ಇಲ್ಲ ಮೇಡಮ್. ನಿಮ್ ಎಸ್ ನಂದಾಯ್ತು. ಏನ್ ತಿಂಡಿ ರೆಡಿ ಮಾಡ್ತಾ ಇದಾರೆ ಅಮ್ಮ? ಹೌದು ಮೇಡಮ್, ಮಾಡ್ತಾ ಇದ್ದೀರಾ. ಅಲ್ಲ, ನನಗೆ ನೀವು ಯಾವ್ದಕ್ಕೆ ಆನ್ಸರ್ ಮಾಡ್ತಾ ಇದೀರ ಅಂತಾನೆ ಗೊತ್ತಾಗ್ತಿಲ್ಲ. ಸ್ಪೀಕರ್ ಇದ್ದೀರಾ ನಂದಿನಿ ಅವರೇ? ಹಲೋ, ಸ್ಪೀಕರ್ ಇಟ್ಟು ಮಾತಾಡ್ತಾ ಇದೀರಾ? ಹೌದು ಮೇಡಮ್. ಸ್ಪೀಕರ್ ಇಟ್ಟು ಮಾತಾಡ್ಬೇಡಿ ಮಾ, ಯಾಕಂದ್ರೆ ವಾಯ್ಸ್ ಕೇಳೋದಿಲ್ಲ, ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಓಕೆ, ಕರೆಕ್ಟ್. ಇವಾಗ ಸ್ಪೀಕರ್ ತೆಗ್ದಿದ್ದೀರಾ ತಾನೆ? ಓಕೆ, ಇವಾಗ ಮಾತಾಡಿ, ಹೇಳಿ. ತಿಂಡಿ ಯಾಕೆ ತಿಂದಿಲ್ಲ, ಏನ್ ಮಾಡ್ತಾ ಇದಾರೆ ರೆಡಿ, ಏನ್ ಮಾಡ್ತಾ ಇದಾರೆ? ಇನ್ನ ಲೆಮನ್ ರೈಸ್ ಮಾಡ್ತಾ ಇದ್ದಾರೆ ಮೇಡಮ್. ಅವ್ರು ಆರಾಮ್ ನಿಧಾನವಾಗಿ ಮಾಡ್ಲಿ, ಓಕೆನಾ? ಸರಿ. ಓಕೆ, ಟಾಪಿಕ್ ಗೊತ್ತಾಯ್ತಾ ಇವತ್ತಿಂದು? ಇವತ್ತಿನ ಟಾಪಿಕ್ ಗೊತ್ತಾಯ್ತಾ? ಒಂದ್ ಕಡೆ ಹೌದು ಅಂದ್ರೆ, ಒಂದ್ ಕಡೆ ಇಲ್ಲ ಅಂತೀರ, ನಾನ್ ಏನಂತ ತಿಳ್ಕೊಂಡು ನೀವು ಹೋಗ್ಲಿ ಬಿಡಿ, ಹೇಳ್ತೀನಿ ಓಕೆನಾ? ಈ ಚಿಕ್ಕ ವಯಸ್ಸಲ್ಲೆಲ್ಲ ವಧೆಗಳು ತಿಂದಿರ್ತೀರಾ ನೀವು ಅಪ್ಪ ಅಮ್ಮನ ಹತ್ರ? ಯಾರಿಂದ ಜಾಸ್ತಿ ವಧೆ ಬಿದ್ದಿದೆ ನಿಮ್ಗೆ? ಅಮ್ಮನಿಂದ. ಓಕೆ, ಸೂಪರ್, ಕರೆಕ್ಟ್ ಆನ್ಸರ್ ಕೊಟ್ಬಿಟ್ರಿ. ಹೇಳಿ, ಯಾವ್ದ್ರಿಂದ ವಧೆಗಳು ಬಿದ್ದಿದೆ? ಅವರೆಲ್ಲ ಕೈಯಲ್ಲೆಲ್ಲ ಹೊಡೆಯೋದೆಲ್ಲ ಕಡಿಮೆ, ಯಾವ್ದ್ರಿಂದ ಹೊಡೆದಿದ್ದಾರೆ ನಿಮ್ಗೆ ಜಾಸ್ತಿ? ಸ್ಕೂಲ್ ಹೋಗಲ್ಲ ಅಂತ ಹೊಡೆದಿದ್ದಾರೆ. ಯಾವ್ದ್ರಿಂದ ಹೊಡೆದಿದ್ದಾರೆ? ಕೋಲಲ್ಲಿ ಹೊಡೆದಿದ್ದಾರಾ? ಹೌದಾ? ಹಲೋ, ಕೋಲಲ್ಲಿ ಹೊಡೆದಿದ್ದಾರೆ ಅಂದ್ರೆ ಹ್ಞೂ ಅಂತೀರಾ? ಹಲೋ, ನೋಡಿ, ಡಿಸ್ಕನೆಕ್ಟ್ ಆಗಿದೆ, ಅವ್ರದ್ದು ವಾಯ್ಸ್ ಕೂಡ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ನನಗೆ. ಸ್ಪೀಕರ್ ಇಟ್ಟು ಮಾತಾಡ್ತಾ ಇದ್ರು. ಸ್ಪೀಕರ್ ಇಟ್ಟು ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗ್ಬೇಡಿ. ನಮ್ಮ ವಾಯ್ಸನ್ನೇ ನಾವು ಎಷ್ಟು ಅಂತ ಕೇಳ್ತೀರಾ? ನೀವು ಜೋರಾಗಿ ಕೇಳಿಸ್ತಾ ಇದ್ರೆ ನಮಗೂ ಅದಕ್ಕೆ ರಿಟರ್ನ್ ಕೇಳಿಬಿಟ್ಟು ನಿಮ್ಮ ವಾಯ್ಸ್ ಕೇಳೋದಿಲ್ಲ, ಸೊ ಅಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ. ಮತ್ತೆ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಆಗಿ ಇಟ್ಟು ಮಾತಾಡಿ ನನ್ನ ಹತ್ರ, ಹಾಗೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಿ, ಚೆನ್ನಾಗೆ ಮಾತಾಡೋಣ. ನಂದಿನಿ ಅವರು ತುಂಬಾ ಚೆನ್ನಾಗೆ ಮಾತಾಡ್ತಾ ಇದ್ರು ಇಲ್ಲಿ, ಪರವಾಗಿಲ್ಲ. ಅವ್ರಿಗೆ ಅಮ್ಮನಿಂದಾನೆ ಜಾಸ್ತಿ ವಧೆ ಬೀಳ್ತಿತ್ತಂತೆ. ವಧೆ ಬೀಳ್ತಿತ್ತು ಅಂದ್ರೆ ಲೆಕ್ಕ ಹಾಕಿ, ಹೆಂಗೆಲ್ಲ ವಧೆ ಬೀಳ್ತಿತ್ತು. ಅದು ಸ್ಕೂಲಿಗೆ ಹೋಗಲ್ಲ ಅಂದ್ಬಿಟ್ಟು ಹೊಡಿತಿದ್ರಂತೆ ಬೆಳಗ್ಗೆ ಬೆಳಗ್ಗೆನೆ. ಈ ತರ ಹೊಡೆತಗಳು ನಾವು ಸುಮಾರು ತಿಂದಿದ್ದೀವಿ. ಸದ್ಯಕ್ಕೆ ಅವ್ರಿಗೋಸ್ಕರ ಸೂಪರ್ ಆಗಿರೋ ಹಾಡು ಪ್ರಸಾರ ಆಗ್ತದೆ, ನೋಡ್ಕೊಂಬ. ಎಸ್, ವೆಲ್ಕಮ್ ಬ್ಯಾಕ್ ಟು ಕಾಫಿ ಟೈಮ್. ಹಾಗೆ ನಾನು ನಿಮ್ ಜೊತೆ ಇದ್ದೀನಿ, ವಿಜಯ್ ಶ್ವೇತಾ ಶೀಟ್. ಸದ್ಯಕ್ಕೆ ಕಾಲರ್ ಒಬ್ರು ಹೇಳಿದ್ದಾರೆ, ಯಾರು ಎಲ್ಲಿಂದ ಅಂತ ಮಾತಾಡ್ಸೋಣ. ಹಲೋ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಹಲೋ, ಓಕೆ ಮೇಡಮ್. ಓಕೆನಾ, ಹೇಳಿ, ಯಾರು ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಅಂಬಿಕಾ ಅಂತ. ಅಂಬಿಕಾ ಅಂತ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ರಾಯಚೂರು. ರಾಯಚೂರಾ? ಹೌದು. ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ಮನೇಲೇ ಇದ್ದೀವಿ. ಮನೇಲೇ ಇದ್ದೀರಾ? ಮದ್ವೆ ಆಗಿದ್ಯಾ? ಓಕೆ, ಬೆಕ್ಸ್ ಹಾಕಿದ್ದೀರಾ? ಹೌದು. ಅದಕ್ಕೆ ನಿಮ್ ಬಿಡ್ತಾನೆ ಇಲ್ಲ, ಅದು ಮ್ಯಾಮ್ ಮ್ಯಾಮ್ ಅನ್ಕೊಂಡ್ ಬರ್ತಾ ಇದೆ. ಹೌದು ಮೇಡಮ್. ಒಂದು ಬಿಟ್ ಕಳಿಸಿ ನೋಡೋಣ. ಪಾಪ ಪಾಪನ ಹೊಡಿಬಾರ್ದಲ್ವಾ? ಹೊಡಿಬಾರ್ದು. ಓಕೆ ಓಕೆ, ತಿಂಡಿ ಏನ್ ಮಾಡಿದ್ರಿ? ಪಲಾವ್. ಪಲಾವ್ ಮಾಡಿದ್ರಿ, ಸೂಪರ್. ತಿಂದಾಯ್ತಾ? ಆಯ್ತು ಮೇಡಮ್. ನಿಮ್ದು? ನಂದು ಆಯ್ತು. ನಾನ್ ತುಂಬಾನೇ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್, ನಾವು ಚೆನ್ನಾಗಿದ್ದೀನಿ.
ಚೆನ್ನಾಗಿರ್ಲೇಬೇಕು, ನೀವೆಲ್ಲ ಚೆನ್ನಾಗಿದ್ರೆ ನಮಗೂ ಖುಷಿ ಆಗ್ತಾ ಇರುತ್ತೆ. ಹೌದು, ನೀವು ಹಾಗೆ ಚೆನ್ನಾಗಿರ್ಬೇಕಲ್ವಾ? ಹೌದು, ನಾವು ಚೆನ್ನಾಗಿದ್ರೆ ನಿಮಗೂ ಖುಷಿ ಆಗ್ತಾ ಇರುತ್ತೆ ಅಂತ ಒಂದು ಡೈಲಾಗ್ ಹೊಡಿರಿ ನೋಡೋಣ. ಹೌದು, ನೀವೇ ಹೇಳ್ಬಿಟ್ರಲ್ಲ ನೀನು. ಮತ್ತೇನು, ನಾನು ಹೇಳಿದ್ಮೇಲೆ ನೀವು ಅದಂಗೆ ಹಂಗೆ ಹೇಳ್ಬಿಟ್ರಿ ಅಂದ ತಕ್ಷಣ ನಾನು ಹಿಂಗೆ ಹೇಳ್ಬಿಟ್ಟಪ್ಪ. ಇರ್ಲಿ, ಅರ್ಥ ಆಗಿಲ್ಲ ಅಲ್ವಾ? ಆಕ್ಚುಲಿ ನನಗೂ ಅರ್ಥ ಆಗಿಲ್ಲ. ಓಕೆ ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ? ಇಲ್ಲ ಮೇಡಮ್. ಹೇಳಿ. ಇಲ್ವಾ? ಓಕೆ. ಈಗ ನಿಮಗ್ ಮಕ್ಳು ಇದಾರ ಅಥವಾ ಇಲ್ವಾ? ಇಲ್ಲ ಮೇಡಮ್. ಇಲ್ವಾ? ಓಕೆ. ಈಗ ನೀವು ಚಿಕ್ಕವರಾಗಿರುವಾಗ ನಿಮ್ಗೆ ಅಪ್ಪ ಅಮ್ಮನಿಂದ ವದೆಗಳು ಬೀಳ್ತಿತ್ತು? ಬೀಳ್ತಿದ್ರು, ತುಂಬಾ ತುಂಬಾನೇ ಬೀಳ್ತಿತ್ತು. ಯಾರ್ ಜಾಸ್ತಿ ಹೊಡಿತಿದ್ರು? ನಮ್ಮಮ್ಮ. ಅಮ್ಮನಾ? ಹೌದು. ಕರೆಕ್ಟ್ ಆನ್ಸರ್. ಯಾವ್ದ್ರಿಂದ ಜಾಸ್ತಿ ವದೆಗಳು ಬೀಳ್ತಿತ್ತು ನಿಮ್ಗೆ? ಅಂದ್ರೆ ಏನ್ ತಗೊಂಡ್ ಹೊಡಿತಿದ್ರು? ಅಣ್ಣ ನಾನು ಇಬ್ರು ನಮ್ಮಮ್ಮ ತುಂಬಾ ಅಣ್ಣನ ಮುದ್ದು ಮಾಡ್ತಿದ್ರು, ನಮ್ಮಪ್ಪ ನನ್ನನ್ನು ಮುದ್ದು ಮಾಡ್ತಿದ್ರು. ಯಾವಾಗ್ಲೂ ಅವ್ರನ್ನೇ ಮುದ್ದು ಮಾಡ್ತೀಯಲ್ಲ ಅಂತ ಜಗಳ ಮಾಡ್ತಿದ್ರು. ಓಕೆ. ಜಾಸ್ತಿ ನಮ್ಮಮ್ಮ ಬೈತಾ ಇದ್ರು. ಬೈತಾ ಇದ್ರು. ಹೊಡೆಯೋದೆಲ್ಲ ಕಡಿಮೆ ಅಂದ್ರೆ ಹೊಡಿತಾ ಇದ್ರು. ಕೋಪ ಬಂದ್ಬಿಟ್ರೆ ಏನಾದ್ರು ಅವನಿಗೆ ತಂದು ಕೊಟ್ಟು ನನಗೆ ತಂದು ಕೊಟ್ಟಿಲ್ಲ ಏನಾದ್ರು ಅಂದ್ರೆ ಜಗಳ ಮಾಡಿ ಏನಾದ್ರು ಅಳ್ತಾ ಇದ್ರೆ ಹೊಡೆದು ಬಿಡ್ತಿದ್ರು. ಇದು ಮಾತ್ರ ಪಕ್ಕ. ನಮ್ದು ಕೂಡ ಏನ್ ಅಮ್ಮ ಹೊಡಿತಾ ಇರ್ತಾರೆ ಅಂದ ತಕ್ಷಣ ನಮ್ಗೆ ಹೊರಗಾಗ್ ಬಿಟ್ಟಿರ್ತಿದ್ರು ಕೆಲವೊಂದ್ಸಲ. ಅಂದ್ರೆ ನಾವೇ ಬಾಗ್ಲಿಂದ ಹೊರಗಡೆ ಬಂದ್ಬಿಡ್ತಿದ್ವಿ ಮನೆಯಿಂದ, ಅಪ್ಪ ಬರೋ ತನಕನು ಹೊರಗಡೆನೆ ವೇಟ್ ಮಾಡ್ಬಿಟ್ಟು ಅಪ್ಪ ಬಂದ್ಮೇಲೆ ಒಂಥರ ಹುಲಿ ಹೋದಂಗ ಹೋಗೋದು ಒಳಗೆ. ಹೌದು, ಏನಮ್ಮ ಮಾಡ್ತೀಯ ಅನ್ಕೊಂಡು ಅವಾಸ ಹಾಕೊಂಡು ಹೋಗೋದು. ಹೌದು, ಒಟ್ನಲ್ಲಿ ವದೆಗಳು ಬೀಳ್ತಾ ಇರುತ್ತೆ ಅವಾಗ ಅವಾಗ. ಇವಾಗಿಲ್ಲ, ಮೊದ್ಲೆಲ್ಲ ಬೀಳ್ತಾ ಇತ್ತು. ನಮ್ಗೂ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ನಮ್ಮಮ್ಮ ತಮಾಷೆಗಾದ್ರೂ ಇವಾಗ ಒಂದ್ ಎರಡೆರಡು ಡೇಟ್ ಹೊಡಿತಾರೆ ಅವಾಗ ಅವಾಗ. ಜಸ್ಟ್ ತಮಾಷೆಗೆ ಪ್ರೀತಿಯಿಂದ ಹೊಡಿತಾರೆ. ಅವಾಗ ಬೇಕು ಅಂತ ಹೊಡಿತಿದ್ರು, ದೊಡ್ಡವರಲ್ವಾ, ಪ್ರೀತಿಯಿಂದ ಹೊಡಿತಾರೆ. ಹೌದು, ತುಂಬಾನೇ ಯಪ್ಪ. ಅವಾಗಂತೂ ವದೆ ಬೀಳ್ಬೇಕಾದ್ರೆ ನಮ್ಗೆ ಹೆಂಗೆಲ್ಲ ಅನ್ಸ್ಬಿಡೋದು. ಹೌದು, ತುಂಬಾ ಕೋಪ ಬರ್ತಿತ್ತು ಆ ಟೈಮಲ್ಲಿ. ಟೀಚರ್ಸ್ ಹೊಡೆದಾಗ ಅಷ್ಟು ಸಿಟ್ಟು ಬರ್ತಿರ್ಲಿಲ್ಲ, ಆದ್ರೆ ಪೇರೆಂಟ್ಸ್ ಹೊಡೆದಾಗ ಹೌದು ತಡಿಯೋಕ್ ಆಗ್ತಿರ್ಲಿಲ್ಲ ಅದು. ಹೇಳಿ, ಇವಾಗ ನಿಮ್ಮಅಮ್ಮ ನಿಮ್ಗೆ ಹೊಡಿತಿದ್ರು ಅಂತ ಹೇಳಿದ್ರಿ, ನಿಮ್ಮಅಮ್ಮನಿಗೆ ಈ ಕ್ಷಣ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಅದ್ ಹೊಡಿತಾ ಇದ್ರು, ಅದೆಷ್ಟೇ ಪ್ರೀತಿ ಮಾಡ್ತಾ ಇದ್ರು ನಮ್ಮಅಮ್ಮ. ಅಂದ್ರೆ ಸ್ವಲ್ಪ ಅಣ್ಣನ್ ಕಂಡ್ರೆ ತುಂಬಾ ಪ್ರೀತಿ ಜಾಸ್ತಿ ಗಂಡ್ ಮಗು ಅಂತ. ಓಕೆ. ಅಂದ್ರೆ ನಮ್ ಸಾ ಹೆಂಗೆ ಆದ್ರೂ ಆ ಮಕ್ಕಳದ್ಮೇಲೆ ಎಲ್ಲ ಒಂದೇನೆ, ಆದ್ರೆ ನಮ್ಮಅಮ್ಮ ಒಂಥರ ಇಷ್ಟ ನಮಗ್. ನಿಮ್ಮಅಮ್ಮ ಅಂತ ಅಲ್ಲ, ಏನ್ ಗೊತ್ತಾ, ಅಮ್ಮಂದ್ರಿಗೆ ಯಾವತ್ತು ಹುಡುಗ್ರೆ ಮುದ್ದು, ಅಪ್ಪಂದ್ರಿಗೆ ಯಾವತ್ತು ಹುಡುಗಿರು. ಹೌದು, ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ ಆಗ್ತಾರೆ. ಅವ್ರನ್ನ ಒಬ್ರು ಇಷ್ಟ ಪಡಕಿದ್ರೆ ನಮ್ಮನ್ನೊಬ್ರು ಇಷ್ಟ ಪಡಕ್ ಇರ್ತಾರಲ್ಲ ಬಿಡಿ ಅಲ್ವಾ. ನೋಡಿ, ಹುಡುಗರಿಗೆ ಅಮ್ಮ ಇಷ್ಟ ಪಟ್ರೆ ಹುಡುಗಿರಿಗೆ ಅಪ್ಪ ಇಷ್ಟ ಪಡ್ತಾರೆ. ಹೌದು, ಅದೇ ಮತ್ತೊಂದ್ ಟೈಪ್ ಅಲ್ಲಿ ನೋಡೋದಾದ್ರೆ ಗಂಡ್ ಮಕ್ಳಿಗೆ ಅಪ್ಪ ಅಂದ್ರೆ ತುಂಬಾ ಭಯ ಆಗಿರುತ್ತೆ. ಹೌದು, ಅಬ್ಸರ್ವ್ ಮಾಡಿ ಮಾತಾಡಕ್ಕಾಗಲ್ಲ, ನಮ್ಮಷ್ಟು ಧೈರ್ಯವಾಗಿ ಮಾತಾಡಕ್ಕಾಗುತ್ತೆ? ನಾನಂತೂ ತುಂಬಾ ಕಡೆ ಅಬ್ಸರ್ವ್ ಮಾಡಿದೀನಿ, ಅಪ್ಪನ ಹತ್ರ ಮಾತಾಡೋದು ಅಂದ್ರೆ ಅವ್ರಿಗೆ ಅಷ್ಟು ಭಯ ಆಗಿರುತ್ತೆ. ಹೌದು, ಏನೇ ಒಂದ್ ಕೇಳ್ಬೇಕಾದ್ರು ನಮ್ಮ ಹತ್ರ ಬಂದ್ ಕೇಳ್ತಾರೆ, ಇಲ್ಲ ಅಮ್ಮನ ಹತ್ರ ಹೋಗಿ ಕೇಳ್ತಾರೆ, ನೀನೇ ಹೇಳು ಅಪ್ಪನ ಹತ್ರ ಅಂತ ಹೇಳ್ಬಿಟ್ಟು ಬೇರೆಯವರಿಂದ ಹೇಳಿ ಕಳ್ಸೋದು ಜಾಸ್ತಿ. ಹೌದು, 100% ನಿಜ. ಓಕೆ, ಯಾವ ಸಾಂಗ್ ಬೇಕಿತ್ತು ನಿಮ್ಗೆ? ಪುನೀತ್ ಸರ್ ಯಾವ್ದಾದ್ರು ಓಕೆ. ಯಾವ್ದಾದ್ರು ಓಕೆನಾ? ಓಕೆ, ಯಾರು ಇಷ್ಟ ನಿಮ್ಗೆ, ಪುನೀತ್ ಸರೇನ ಇಷ್ಟ? ಹೌದು. ಓಕೆ ಓಕೆ, ಪಾಪ ಇರ್ಬೇಕಿತ್ತು, ಅವರು ಅವ್ರನ್ನ ಕಳ್ಕೊಂಡು ತುಂಬಾ ಫೀಲ್ ಆಗ್ತಾ ಇದೆ. ಅದು ಹೌದು, ಆದ್ರೂ ನಮ್ ದೃಷ್ಟಿಲಿ ಅವ್ರು ಇನ್ನೂ ಇಲ್ಲೇ ಇದಾರೆ ಅನ್ಬಿಟ್ಟು. ಇದಾರೆ ನಮ್ಮ ಮನ್ಸಲ್ಲಿ, ಯಾವಾಗ್ಲೂ ಇದ್ದೇ ಇರ್ತಾರೆ, ಆದ್ರೂ ಅವ್ರು ಇದ್ದಿದ್ರೆ ಇನ್ನ ಖುಷಿ ಇರೋದು. ಹಾ ಹೌದು, ಯಾಕಂದ್ರೆ ನಾವ್ ಯಾವಾಗ್ಲೂ ಟಿವಿ ಸ್ಕ್ರೀನ್ ಅಲ್ಲಿ ಅವ್ರನ್ನ ನೋಡೋದ್ರಿಂದ, ಈಗ್ಲೂ ಕೂಡ ಟಿವಿ ಸ್ಕ್ರೀನ್ ಗೆ ಅವ್ರು ಬರ್ತಾ ಇರೋದ್ರಿಂದ, ಓ ಇಲ್ಲ ಇವ್ರು ಹಾಗೆಲ್ಲ ಆಗಿರೋ ಚಾನ್ಸ್ ಇಲ್ಲ, ಅವ್ರು ಇನ್ನು ಇದಾರೆ ಇದಾರೆ ಅಂತ ಅನ್ಸುತ್ತೆ. ಆದ್ರೂ ಒಂದ್ ಕಡೆ ಫೀಲ್ ಮಾಡಿ ನೋಡಿದ್ರೆ, ಹೌದೌದು, ಒಂದ್ ಟೈಮ್ ಅಲ್ಲಿ ಹೆಂಗ ಹೇಗೆಲ್ಲ ಆಗ್ಬಿಟ್ಟಿತ್ತು ಅವ್ರಿಗೆ, ಆಗುವಂತ ವಯಸ್ಸಲ್ಲ ಅದು. ಆದ್ರೂ ಪಾಪ ದೇವ್ರು ತುಂಬಾ ಕ್ರೂರಿ. ಹೌದು ಖಂಡಿತ, ಅದ್ರ ಬಗ್ಗೆ ಏನ್ ಹೇಳೋದು. ಇಲ್ಲಿ ಅವ್ರು ನಮ್ ಜೊತೆನೆ ಇದಾರೆ, ಓಕೆನಾ? ನಿಮ್ ಫೀಲ್ ಆಗ್ಬೇಡಿ. ಹೌದು, ಓಕೆನಾ? ಯಾರಿಗಾದ್ರೂ ವಿಶ್ ಮಾಡ್ಬೇಕಾ? ನಮ್ಮ ಅಮ್ಮಂಗೆ. ಓಕೆ, ಕಾಲ್ ಕನೆಕ್ಟ್ ಮಾಡಿರೋರ್ಗೆ. ಓಕೆ, ನಿಮ್ ಅಮ್ಮಂಗೆ ಏನಂತ ವಿಶ್ ಮಾಡ್ತೀರಾ? ಇಷ್ಟ್ ದಿನ ಏನೋ ಹೊಡೆದಿದ್ರಿ, ಇವಾಗ ಹೊಡಿತಾ ಇಲ್ಲ ಅಂದ್ಬಿಟ್ಟು ಬೇಜಾರ್ ಗೀಜಾರ್ ಆಗ್ತಿದ್ಯಾ ಅಮ್ಮ ಅಂತ ಕೇಳ್ಬಿಡಿ ಒಂದ್ಸಲ. ಹಾಗೇನಿಲ್ಲ, ಇವಾಗ ಮದ್ವೆ ಆದ್ಮೇಲೆ ಇನ್ನ ಇಷ್ಟ ಪಡೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಮಗಳು ದೂರ ಇದ್ದಾಳಲ್ವಾ ಈಗ? ಹೌದು. ಸೊ ಎಷ್ಟ್ ವರ್ಷ ಆಯ್ತು ಮದ್ವೆ ಆಗಿ? ಒಂದೂವರೆ ವರ್ಷ ಆಯ್ತು. ಒಂದೂವರೆ ವರ್ಷ ಆಯ್ತು. ಈಗ ತುಂಬಾನೇ ಮಿಸ್ ಮಾಡ್ಕೊಂತ ಇರ್ತಾರೆ ಅವರು ನಿಮ್ಮನ್ನ. ಹೌದು. ಇರ್ಲಿ, ಯಾರಿಗೆ ಮಿಸ್ ಮಾಡ್ತೀನಿ ಅಂದ್ರಿ? ನಮ್ಮ ಅಮ್ಮಂಗೆ ಮತ್ತೆ ಕಾಲ್ ಕನೆಕ್ಟ್ ಮಾಡಿದವ್ರಿಗೆ. ಓಕೆ, ಮತ್ತೆ ನನ್ಗೆ? ನಿಮಗೂನು? ಅದು ಕೇಳ್ಕೊಂಡು ಹೇಳ್ಸ್ಕೊಬೇಕಂತ ಮಾತಾಡ್ತಾನೆ ಇದೀನಲ್ಲ, ಇನ್ನೇನು? ಅದು ಮಾತಾಡೋದ್ ರೀತಿ ಬೇರೆ, ವಿಚಾರ್ಸೋದ್ ಬೇರೆ. ಓಕೆನಾ? ಹಾಗೆ. ಓಕೆನಾ? ಓಕೆ, ನಿಮ್ಗೂನು ಗುಡ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ.
ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ತುಂಬಾನೆ ಚೆನ್ನಾಗಿ ಮಾತಾಡಿದ್ರು ಅಮ್ಮನೇ ಹೊಡಿಯೋದು ಜಾಸ್ತಿ ಅಂತೆ ಅಣ್ಣನಿಗೆ ಜಾಸ್ತಿ ಮುದ್ದು ಮಾಡ್ತೀಯಾ ನನಗೆ ಮುದ್ದು ಮಾಡೋದಿಲ್ಲ ಅವನಿಗೆ ಎಲ್ಲ ತಂದು ಕೊಡ್ತೀಯಾ ಅನ್ಬಿಟ್ಟು ಈ ತರ ಗಲಾಟೆ ಸ್ಟಾರ್ಟ್ ಆಗುತ್ತಂತೆ ಸೊ ವದೆಗಳು ಬೀಳ್ತಾ ಇರುತ್ತೆ ಸೊ ಹೇಳ್ದೆ ಅಲ್ವಾ ಅಪ್ಪ ಹುಡುಗಿರಿಗೆ ಇಷ್ಟಪಟ್ರೆ ಅಮ್ಮ ಹುಡುಗರಿಗೆ ಇಷ್ಟಪಡ್ತಾರೆ ಇದೆಲ್ಲ ಸಖತ್ ಮಾತಾಡಿದ್ವಿ ನಾವು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು ಅಂಬಿಕಾ ಅವರು ಸೂಪರ್ ಆಗಿರೋ ಸಾಂಗ್ ಕೇಳಿದ್ರೆ ಅವ್ರಿಗೋಸ್ಕರ ಪ್ರಸಾರ ಆಗ್ತಾ ಇದೆ ನೋಡ್ಕೊಂಬನ್ನಿ ಸೂಪರ್ ಆಗಿರೋ ಸಾಂಗ್ ನೋಡ್ಕೊಂಬಂದ್ರಿ ತುಂಬಾನೇ ಚೆನ್ನಾಗಿತ್ತು ಪುನೀತ್ ರಾಜಕುಮಾರ್ ಅವ್ರದ್ದು ಸದ್ಯಕ್ಕೆ ಕಾಲರ್ ಅವ್ರು ರೆಡಿ ಇದಾರೆ ಯಾರು ಎಲ್ಲಿಂದ ಅಂತ ಮಾತಾಡ್ಸೋಣ ಹಲೋ 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 ಗುಡ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಮೇಡಮ್ ಓಕೆ ಹೇಳಿ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ನಾವು ಆಂಧ್ರದಿಂದ ಮೇಡಮ್ ಇಂದಿಪುರ ಅಂತ ಆಂಧ್ರದಿಂದ ಯಾರು ನಿಮ್ ನಿಮ್ಮ ಹೆಸರೇನು ಗೌರಿ ಮೇಡಮ್ ಗೌರಿ ಯಾಕೆ ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು ಮೇಡಮ್ ಬೆಂಗಳೂರಾ ಓಕೆ ಓ ಮದ್ವೆ ಆಗಿ ಹೋಗಿದ್ದಾ ಮೇಡಮ್ ಓಕೆ ಎಷ್ಟು ವರ್ಷ ಆಯ್ತು 17 ವರ್ಷ ಆಯ್ತು ಮೇಡಮ್ 17 ವರ್ಷ ಆಯ್ತು ಸೂಪರ್ ಸೂಪರ್ ಓಕೆ ಹೇಳಿ ತಿಂಡಿ ಆಯ್ತಾ ಆಯ್ತು ಮೇಡಮ್ ಏನ್ ಮಾಡಿ ಆಯ್ತಾ ಮೇಡಮ್ ಆಯ್ತು ನಮ್ದಾಯ್ತು ಏನ್ ಮಾಡಿದ್ರಿ ಸ್ಪೆಷಲ್ ಚಿತ್ರಾನ್ನ ಮೇಡಮ್ ಚಿತ್ರಾನ್ನ ಮೇಡಮ್ ಓಕೆ ತಿಂದಾಯ್ತಾ ಓಕೆ ಈ ಆಂಧ್ರದಲ್ಲಿ ಒಳ್ಳೆ ಪ್ಲೇಸ್ ನೋಡ್ಬೇಕು ಅಂದ್ರೆ ಯಾವ ಪ್ಲೇಸ್ ಒಳ್ಳೇದಿದೆ ಆಂಧ್ರದಲ್ಲಿ ನೋಡ್ಬೇಕಂದ್ರೆ ಇದು ಮೇಡಮ್ ಇಲ್ಲಿ ಅಂತಾರೆ ಮೇಡಮ್ ಹೆಸರೇ ಬರ್ತಾ ಇಲ್ಲ ಹೆಸರು ಬರ್ತಾ ಇಲ್ವಾ ಅಂದ್ರೆ ನಾವು ಇವಾಗ ಬಂದ್ಬಿಟ್ವಪ್ಪ ಆಂಧ್ರಕ್ಕೆ ಬನ್ನಿ ಮೇಡಮ್ ಅದೇ ಏನೋ ಆಂಧ್ರದಲ್ಲಿ ಚಾರ್ಮಿನಾರು ಹಾ ಗೋಲ್ಕೊಂಡ ಹಾ ಚೆನ್ನಾಗಿರುತ್ತೆ ಮೇಡಮ್ ಆಂಧ್ರದಲ್ಲಿ ಜಾಸ್ತಿ ಚೆನ್ನಾಗಿರುತ್ತಾ ಓಕೆ ಖಂಡಿತ ಅಲ್ಲಿ ಬಂದಾಗ ನಿಮ್ ಮನೇಲಿ ಒಂದ್ 4 ದಿನ ಉಳ್ಕೊಂಡ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡ್ ಬರ್ತೀವಿ ಇರಿ ಮೇಡಮ್ ಓಕೆ ಓಕೆ ಹೇಳಿ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಗೊತ್ತಾಯ್ತು ಮೇಡಮ್ ಹೇಳಿ ನಿಮ್ ಮಕ್ಳಿಗೆ ನೀವ್ ಎಷ್ಟು ಹೊಡೆದಿದ್ರಿ ನಿಮಗೆ ನಿಮ್ ಅಮ್ಮ ಎಷ್ಟು ಹೊಡೆದಿದ್ರು ನಮ್ಗೆ ನಮ್ಮ ಅಮ್ಮ ಚೆನ್ನಾಗಿ ಹೊಡಿತಾ ಇದ್ರು ಮೇಡಮ್ ಓಕೆ ಯಾವ್ದ್ರಲ್ಲಿ ಹೊಡಿತಾ ಇದ್ರು ಅವಾಗೆಲ್ಲ ಸರಿಯಾಗಿ ಓದಲ್ಲ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಹೊಡಿತಾ ಇದ್ರು ಮೇಡಮ್ ಕೈಯಲ್ಲಿ ಏನ್ ಇರ್ತಿತ್ತು ಅವ್ರದ್ದು ಕೈಯಿಂದಾನೆ ಹೊಡಿತಿದ್ರ ಕೋಲ್ಗಿಲ್ ಇಟ್ಕೊಂತಿದ್ರ ಇಲ್ಲ ಮೇಡಮ್ ಕೋಲಿಂದಾನೆ ಕೋಲಿಂದಾನೆ ಬೀಳ್ತಿತ್ತು ಯಪ್ಪಾ ಸಖತ್ ಆಗುತ್ತೆ ಅದು ಕೋಲಿಂದ ಇಲ್ಲ ಮೇಡಮ್ ಜಾಸ್ತಿ ತಿಂದಿರ್ತೀವಿ ಮೇಡಮ್ ಇವಾಗ ನಿಮ್ ಮಕ್ಳಿಗೆ ನೀವ್ ಎಷ್ಟು ಹೊಡಿತೀರಾ ಇಲ್ಲ ಮೇಡಮ್ ಅಷ್ಟು ಓದಿಲ್ಲ ಅಂದ್ರೆ ಹೊಡಿತೀವಿ ಮೇಡಮ್ ಅಷ್ಟೇ ಓದೋದಿಲ್ಲ ಅಂದ್ರೆ ಕೆಲಾಗ್ ಎತ್ಕೊಂಡು ಬಿಡ್ತೀವಿ ಮೇಡಮ್ ಓಕೆ ಯಾವ್ದ್ರಲ್ಲಿ ಹೊಡಿತೀರಾ ಅಂದ್ರೆ ಕೋಲ್ ತಗೊಂಡೆ ಹೊಡಿತೀರಾ ನೀವು ಕೂಡ ಮೇಡಮ್ ಕೋಲಲ್ಲೇ ಮೇಡಮ್ ಓಕೆ ನಿಮ್ಮ ಅಮ್ಮನ ರೂಲ್ಸ್ ಅನ್ನೇ ಫಾಲೋ ಮಾಡ್ತಾ ಇದ್ದೀರಾ ಮೇಡಮ್ ಕೋಲ್ ಬಿಟ್ಟು ಏನು ಬೇರೆದ್ ಬರೋದಿಲ್ಲ ಅಲ್ಲಿ ಕೈಯಲ್ಲಿ ಇಲ್ಲ ಮೇಡಮ್ ಓಕೆ ಎಷ್ಟು ಜನ ಮಕ್ಕಳು ಬರುತ್ತೆ ಮೇಡಮ್ ಏನಂದ್ರಿ ಕೈ ನೋವು ಬರುತ್ತೆ ಮೇಡಮ್ ಹೊಡೆದ್ರೆ ಕೈ ನೋವು ಬರುತ್ತಾ ಅದು ಹೌದು ಬಿಡಿ ಈಗ ನಾವು ಕೈಯಿಂದ ಹೊಡೆದ್ರೆ ನಮ್ ಕೈಗೆ ನೋವಾಗುತ್ತೆ ಮೇಡಮ್ ಓಕೆ ಎಷ್ಟು ಜನ ಮಕ್ಕಳು ನಿಮ್ಗೆ ಮೂವರು ಮೇಡಮ್ ಮೂವರು ಮೂವರಿಗೂ ಸಖತ್ ಬೀಳ್ತಾ ಇರುತ್ತೆ ಅವಾಗ ಅವಾಗ ಮೇಡಮ್ ನನ್ ಪ್ರಕಾರ ಜಾಸ್ತಿ ಬೀಳೋದು ದೊಡ್ಡ ಮಗಳಿಗೆ ಅನ್ಸುತ್ತೆ ಅಲ್ವಾ ಕರೆಕ್ಟ್ ಮೇಡಮ್ ದೊಡ್ಡ ಮಗಳಿಗೆ ಮೇಡಮ್ ಓಕೆ ಮೂರ್ ಜನ ಹೆಣ್ಮಕ್ಳೇನಾ ಇಲ್ಲ ಮೇಡಮ್ ಇಬ್ರು ಗಂಡು ಒಂದ್ ಹೆಣ್ ಮೇಡಮ್ ನೋಡಿ ನೋಡಿ ನಿಮ್ ಬುದ್ಧಿ ತೋರಿಸ್ಬಿಟ್ರಿ ಹುಡುಗರಿಗೆ ಮಾತ್ರ ಹೊಡಿಯೋದಿಲ್ಲ ನೀವು ಹುಡುಗಿರಿಗೆ ಹೊಡಿತೀರಲ್ವಾ ಇಲ್ಲ ಮೇಡಮ್ ಅವ್ರು ಚಿಕ್ಕ ಹುಡುಗರಲ್ಲ ಮೇಡಮ್ ಅದಕ್ಕೆ ಚಿಕ್ಕ ಮಕ್ಳು ಆಕ್ಚುಲಿ ಚಿಕ್ಕ ಮಕ್ಳೇ ತಪ್ಪು ಮಾಡೋದು ಕರೆಕ್ಟ್ ಮೇಡಮ್ ಮಾಡಿದ್ರು ಮಗು ಮೇಲೆ ಹಾಕ್ಬಿಡ್ತಾರೆ ಮೇಡಮ್ ಹಿಂಗೆ ಹಿಂಗೆ ಮಗು ಮೇಲೆ ಯಾಕೆ ಹೊಡಿತಾರೆ ಪಾಪ ದೊಡ್ಡ ಮಗಳಿಗೆ ಹೊಡೆದ್ ಬಿಡೋಣ ಅಂತ ಮೇಡಮ್ ಪಾಪ ಹೊಡೆದ್ರು ನನ್ಗೆ ಬೇಜಾರ್ ಅನ್ಸುತ್ತೆ ಅವಾಗ ಒಂದ್ ಡೈಲಾಗ್ ಹೇಳ್ತಿರೋ ಅಲ್ವಾ ಎಲ್ಲದಕ್ಕೂ ನೀನೇ ಕಾರಣ ಹಿರಿಯ ಚಾಳಿ ಮನೆ ಮಂದಿಗೆ ಅನ್ಕೊಂಡು ಹೇಳ್ತೀವಿ ಮೇಡಮ್ ಅಯ್ಯೋ ದೇವ್ರೆ ನೋಡಿ ನಾನು ಹಿಡಿದೆಲ್ಲ ನಿಜನೇ ಆಗ್ತಾ ಇದೆ ಇಲ್ಲಿ ನಿಜವಾಗ ಮೇಡಮ್ ನಿಜನೇ ಹೇಳ್ತಾ ಇದ್ದೀರಾ ಓಕೆ ನಿಮ್ ಮನೆಯವ್ರು ಯಾರಿಗೆ ಹೊಡಿತಾರೆ ನಮ್ ಮನೆಯವ್ರು ಯಾರು ಹೊಡಿಯಲ್ಲ ಮೇಡಮ್ ಪಾಪ ನೋಡಿ ನೋಡಿ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಡ್ತಾರೆ ಅವ್ರ ಬುದ್ಧಿ ಕಲ್ತ್ಕೊಳ್ಳಿ ಸ್ವಲ್ಪ ಈ ಅಮ್ಮಂದಿರಿಗೆಲ್ಲ ಸೊಕ್ಕು ಜಾಸ್ತಿ ಮೇಡಮ್ ತುಂಬಾ ಒಳ್ಳೆ ಮೇಡಮ್ ಯಾರಿಗೂ ಹೊಡಿಯಲ್ಲ ಅದೇ ಇವಾಗ ಈ ಅಮ್ಮಂದಿರಿಗೆಲ್ಲ ಸೊಕ್ಕು ಜಾಸ್ತಿ ಹೊಡಿತಾರೆ ಬರೀ ಬರೀ ಮೇಡಮ್ ಅವಾಗ ಜಾಸ್ತಿ ನಮ್ಗೆ ಆಗ್ಬೇಕಾದ್ರೆ ಮೇಟ್ ಜಾಸ್ತಿ ಅಲ್ಲ ನೀವ್ ಎಷ್ಟು ಹೊಡಿತೀರಾ ಪಾಪ ಯಾವ್ದೋ ಒಂದ್ ಕಾರಣಕ್ಕೆ ಹೊಡೆದಿರ್ತೀರಲ್ವಾ ಮೇಡಮ್ ಜಸ್ಟ್ ತಮಾಷೆ ಮಾಡ್ದೆ ಇಲ್ಲಿ ಯಾರಿಗಾದ್ರೂ ವಿಶ್ ಮಾಡ್ತೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ ವೆರಿ ಗುಡ್ ಮಾರ್ನಿಂಗ್ ನಿಮ್ ಮಕ್ಳಿಗೆಲ್ಲ ಕೇಳ್ದೆ ಅನ್ಬಿಡಿ
ನೋಡಿ ಆ ಟಿವಿಲ್ ಬರೋ ಅಕ್ಕ ನಿಮ್ ಪರವಾಗಿ ಸ್ವಲ್ಪ ಮಾತಾಡಿದ್ಲು ಅಂತ ಹೇಳಿ ಆಮೇಲೆ ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಚೆನ್ನಾಗಿ ಕನ್ನಡ ಮಾತಾಡಿದ್ರಿ, ಹೀಗೆ ಕಾಲ್ ಮಾಡ್ತಾ ಇರಿ, ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ತುಂಬಾನೇ ಚೆನ್ನಾಗಿ ಮಾತಾಡಿದ್ರಪ್ಪ, ಜಸ್ಟ್ ಕಾಲ್ ಹೇಳಿದೆ, ತುಂಬಾನೇ ಖುಷಿ ಆಯ್ತು. ಅವರು ಕೂಡ ಆ ತರ ನಕ್ಬಿಟ್ರಪ್ಪ ಅವರು. ಎಸ್, ತುಂಬಾನೇ ಚೆನ್ನಾಗಿರೋ ಸಾಂಗ್ ಕೇಳಿದಾರೆ, ಅವ್ರಿಗೋಸ್ಕರ ಬರ್ತಾ ಇದೆ, ನೋಡ್ಕೊಂಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಕಾಫಿ ಟೈಮ್. ಹಾಗೆ ನಾನು ನಿಮ್ ಜೊತೆ ಇದ್ದೀನಿ, ವಿಜಿ ಶ್ವೇತಾ ಶೇಟ್. ಸೂಪರ್ ಆಗಿರೋ ಸಾಂಗ್ ನೋಡ್ಕೊಂಬಂದ್ರಿ. ಚೋರರಿಗೊಂದು ಕಾಲ, ನಮ್ಗೊಂದು ಕಾಲ, ನಿಮ್ಗೊಂದು ಕಾಲ ಅನ್ಬಿಟ್ಟು ಸದ್ಯಕ್ಕೆ ಕಾಲರ್ ಬ್ರೇಡ್ ಇದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ಹಲೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಯಾರಿದು? ಮೇಡಮ್ ಮಹೇಶ್ ಅಂತ. ಮಹೇಶ್ ಅಂತ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಮೇಡಮ್ ಮುಗುರಿಂದ. ಮುಗುರಿಂದ ಏನ್ ಮಾಡ್ಕೊಂಡಿದ್ರಾ? ಮೇಡಮ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀರಾ, ಯಾವ ಕಂಪ್ನಿ ಕೇಳ್ಬೋದಾ? ಮೇಡಮ್ ಅದು ಒಂಟಿಕೊಪ್ಪಲಲ್ಲಿ ಬತ್ರ ಆಗುತ್ತೆ, ಎಲೆಕ್ಟ್ರಿಕಲ್ ಕಂಪ್ನಿ. ಓಕೆ 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 ಓಕೆ. ತಿಂಡಿ ತಿಂದ್ರಾ? ಮೇಡಮ್ ಮಾಡ್ತಾ ಇದ್ದೆ ಇವಾಗ. ಓಕೆ, ಏನ್ ಏನ್ ಸ್ಪೆಷಲ್ ಮಾಡಿದ್ದಾರೆ? ಪುಳಿಯೋಗರೆ ಮಾಡಿದ್ದಾರೆ ಮೇಡಮ್. ಓಕೆ, ಇಷ್ಟ ಆಗುತ್ತಾ ನಿಮ್ಗೆ? ಖಂಡಿತ. ಫೇವ್ರೇಟ್ ಅಂದ್ರೇನೆ ಅದ ಅಥವಾ ಬೇರೆದ್ದು ಇದೆಯಾ ಫೇವ್ರೇಟ್ ಅಂದ್ಬಿಟ್ಟು? ಅದೇನೆ ಮೇಡಮ್. ಅದೇ ನಾವು. ಓಕೆ, ಹಾಗಾದ್ರೆ ಸಖತ್ತಾಗಿ ತಿನ್ನಿ ಈಗ. ಸ್ವಲ್ಪ ಸ್ವಲ್ಪನೇ ಹೋಗೋದ ಮೇಡಮ್. ಯಾಕದು ಸ್ವಲ್ಪ ಸ್ವಲ್ಪನೇ ಹೋಗೋದು, ತುಂಬಾ ಇಷ್ಟ ಅಂತೀರಾ? ಡ್ಯೂಟಿ ಟೈಮ್ ಆಗೈತೆ ಮೇಡಮ್, ಹೇಗೋ ತಿನ್ಕೊಂಡು ಹೋಗ್ಬೇಕಲ್ಲ. ಅಯ್ಯೋ, ತಿನ್ನೋದೆಲ್ಲ ಯಾರು ನೋಡ್ತಾರೆ, ಪಟ ಪಟ ತುರುಕೊಬೇಕಪ್ಪ ಬಾಯಿಗೆ. ಅದು ಒಳಗ್ ಹೋಗಲ್ಲ ಮೇಡಮ್, ಒಳಗ್ ಹೋಗಲ್ಲ. ನಾವೆಲ್ಲ ಒಂದ್ ಕಾಲದಲ್ಲಿ ಮಾಡ್ತಿದ್ವಿ ಸ್ಕೂಲ್ ಟೈಮ್ ಅಲ್ಲಿ, ಒಂದ್ ಕಡೆ ಸ್ಕೂಲ್ ಟೈಮ್ ಆಗಿರ್ತಿತ್ತು, ಒಂದ್ ಕಡೆ ತಿಂಡಿ ಬಿಟ್ಟು ಹೋಗಕ್ ಮನ್ಸಿಲ್ಲ, ಎಲ್ಲ ಹಂಗೆ ಗಬ ಗಬ ತಿನ್ಕೊಂಡು ಹೋಗ್ಬಿಡೋದು. ಇವಾಗ ಹಂಗೆ ಆಗ್ಬಿಟ್ಟಿದೆ ಮೇಡಮ್, ತಿನ್ನಕ್ಕಾಗಲ್ಲ ಅಲ್ವಾ? ಹೌದು ಮೇಡಮ್. ರೂಢಿ, ನೀವು ಡಬ್ಬ ಕಟ್ಕೊಂಡು ಬಿಡ್ಬೇಕು ಟಿಫಿನ್ ಬಾಕ್ಸ್. ಅದನ್ನು ಮಾಡ್ಕೊಂಡು ಹೋಗ್ತೀನಿ ಮೇಡಮ್. ಅದನ್ನು ಮಾಡ್ಕೊಂಡು ಹೋಗ್ತೀರಾ? ಓಕೆ. ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಮೇಡಮ್. ಹೇಳ್ಬಿಡ್ತೀನಿ, ಇವಾಗ ನೀವು ಚಿಕ್ಕವರಿರುವಾಗಂತೂ ನಿಮ್ಗೆ ಹೊಡೆತ ಬಿದ್ದಿರುತ್ತೆ. ಸ್ಕೂಲಲ್ಲ, ಮನೇಲಿ. ಹೌದು ಮೇಡಮ್. ಮನೇಲಿ ಬಿಡಿ, ಸಣ್ಣ ಸಣ್ಣಕ್ಕೂ ಹೊಡಿತಿದ್ರು, ಲೇಟ್ ಆಗಿ ಬಂದ್ರೆ ಹೊಡಿತಿದ್ರು, ಬಿದ್ಕೊಂಬಂದು ಗಾಯ ಮಾಡ್ಕೊಂಬಂದ್ರೆ ಹೊಡಿತಿದ್ರು. ಸೊ ನಿಮ್ಗೆ ಹೊಡಿತಿದ್ರು, ನಿಮ್ದು ಅಪ್ಪ ಜಾಸ್ತಿ ಹೊಡಿತಿದ್ರ ಅಮ್ಮ ಜಾಸ್ತಿ ಹೊಡಿತಿದ್ರಾ? ಅಮ್ಮ ಜಾಸ್ತಿ ಹೊಡಿತಿದ್ರ. ಓಕೆ, ಏನ್ ತಗೊಂಡ್ ಹೊಡಿತಿದ್ರು ಅಂದ್ರೆ, ಕೈಯಲ್ಲೇ ಹೊಡಿತಿದ್ರ ಅಥವಾ ಕೋಲು ವೈಯರು ಏನಾದ್ರೂ ತಗೊಂಡ್ ಹೊಡಿತಿದ್ರ? ಕೈಯಲ್ಲೇ ಮೇಡಮ್. ಕೈಯಲ್ಲೇ ಹೊಡಿತಿದ್ರ. ಜಾಸ್ತಿ ಯಾವ್ದಕ್ ಬೀಳೋದು ನಿಮ್ಗೆ ಹೊಡೆತ, ಯಾವ ಕಾರಣಕ್ಕೆ? ಏನಾದ್ರೂ ತಪ್ಪು ಮಾಡ್ಕೊಂಡ್ ಬಂದ್ರೆ. ಓಕೆ, ಆಟ ಆಡ್ತಿದಾಗ. ಓಕೆ, ಅದೇ ಏನಾದ್ರೂ ತಪ್ಪು ಮಾಡ್ಕೊಂಡ್ ಬೈ ಚಾನ್ಸ್ ಒಂದ್ ಬೇರೆ ಹುಡುಗನಿಗೆ ಹೊಡೆತ ಬಿದ್ರು, ಅದ್ ನಮ್ಗೆ ಒದೆ ಬಿದ್ದಂಗೆ. ಹೌದು ಮೇಡಮ್. ಅವಾಗಿನ ಮೆಮೊರೀಸ್ ಹಂಗಿರುತ್ತೆ ಅಲ್ವಾ? ಹೌದು ಮೇಡಮ್, ಸೂಪರ್ ಆಗಿರುತ್ತೆ. ಸೂಪರ್ ಆಗಿರುತ್ತೆ. ಇವಾಗ ಅನ್ಕೊಂತಾ ಇರ್ತೀವಿ, ಓ ಅವಾಗಿನ ಹೆಂಗಿತ್ತಲ್ವಾ, ಇವಾಗ್ಲೂ ಹಂಗೆ ಇರ್ಬೇಕಿತ್ತು ನಾವು ಅಂತ ಅನ್ಕೊಂತೀವಿ. ಆದ್ರೆ ಏನ್ ಮಾಡೋದು, ಮುಂದಕ್ಕೆ ಹೋಗ್ಬಿಟ್ಟಿದೀವಿ, ಮುಂದಕ್ಕೆ ಹೋಗ್ಬಿಟ್ಟಿದೀವಿ ತುಂಬಾ. ಹೌದು ಮೇಡಮ್. ಇವಾಗ ಅಮ್ಮನ ಹತ್ರ ಹೊಡಿ ಅಮ್ಮ ಅಂದ್ರು ಅವ್ರು ನಿಧಾನಕ್ಕೆ ಹೊಡಿದ್ದಾರೆ. ಇಲ್ಲ ಮೇಡಮ್, ಹೊಡೆಯೋದೇ ಇಲ್ಲ. ಹೊಡೆಯೋದೇ ಇಲ್ವಾ? ಇವಾಗಿಲ್ಲ. ಸೂಪರ್ ಸೂಪರ್, ನಮ್ಗೆ ತಮಾಷೆಗೆ ಬೀಳ್ತಾ ಇರುತ್ತೆ. ನೀವಿನ್ನು ಚಿಕ್ಕವ್ರು ಒಂದ್ಸತಿ ಅದಕ್ಕೆ ಬೀಳ್ತಿರುತ್ತೆ. ಪಾಯಿಂಟ್ ಇದೆ, ನಾನು ಇನ್ನು ಚಿಕ್ಕವಳೆಪ್ಪ. ಏನಂದ್ರಿ? ಹಾಗೇರಿ ನೀವು. ಓಕೆ ಓಕೆ, ಹಿಂಗೇ ಇರ್ತೀನಿ ನಾನು ಇನ್ನೊಂದು 20 ವರ್ಷ ಆದ್ರೂ ಹಿಂಗೇ ಇರ್ತೀನಿ. ಇರಿ ಮೇಡಮ್, ಸಂತೋಷ. ಓಕೆ, ನಿಮ್ ಮದ್ವೆ ಆಗಿದ್ಯಾ? ಇಲ್ಲ ಮೇಡಮ್, ಆಗಿಲ್ಲ. ಓಕೆ, ಹಂಗಾದ್ರೆ ಕೇಳೋಣ ಅನ್ಕೊಂಡಿದ್ದೆ, ನಿಮ್ ಮಕ್ಳಿಗೆ ಎಷ್ಟು ಹೊಡಿತೀರಾ ಅಂತ. ಇಲ್ಲ ಮೇಡಮ್, ನಾ ಹೊಡೆಯಲ್ಲ. ಓಕೆ ಓಕೆ, ಸೂಪರ್, ಹೊಡಿಬೇಡಿ ಓಕೆನಾ? ಇಲ್ಲ ಮೇಡಮ್, ಇವಾಗ ಯಾರು ಹೊಡೆಯಲ್ಲ ಮೇಡಮ್. ಇವಾಗ ಯಾಕೆ ಯಾರು ಹೊಡಿಯೋದಿಲ್ಲ? ಇವಾಗ ಮೊದ್ಲಾದ್ರೆ ಹೊಡಿತಾ ಇದ್ರು ಕಡ್ಡಿ ತಕೊಂಡು ಕೋಲ್ ತಕೊಂಡು. ಇವಾಗ ಅವ್ರನ್ನ ಟ್ಯೂಷನ್ಗೆ ಹಾಕ್ಬಿಡ್ತಾರೆ, ಅವ್ರ ಅಲ್ಲಿ ಬರೋದೇ ಲೇಟ್ ಆಗುತ್ತೆ. ಸೊ ಹೊಡಿಯೋದಿಕ್ ಟೈಮೇ ಸಿಗೋದಿಲ್ಲ ಅಂತಿದ್ದೀರಾ ನೀವು? ಹೌದು ಮೇಡಮ್, ಟೈಮ್ ಸಿಗಲ್ಲ. ಓಕೆ ಸೂಪರ್, ಹಂಗಾದ್ರೆ ನೀವು ನಿಮ್ ಮಕ್ಳಿಗೆ ಟ್ಯೂಷನ್ ಗಿಶಿನ್ ಹಾಕಿ ಹೊಡಿಯೋದನ್ನ ತಪ್ಸ್ತೀರಾ? ಹೌದು ಮೇಡಮ್, 3ನೇ ವರ್ಷಕ್ಕೆ ಅವ್ರನ್ನ ಸ್ಕೂಲ್ಗೆ ಹಾಕ್ಬಿಡ್ತೀವಿ, LKG UKG. ಓಕೆ, ನಮ್ ಕಾಲದಲ್ಲೆಲ್ಲ 6-7 ವರ್ಷ ಗಂಟು ಇರ್ತಿದ್ವಿ ಮನೇಲಿ. ಹೌದು. ಇವಾಗ ಹಂಗಿಲ್ವಲ್ಲ. ಹೌದು ಹೌದು, ಅಂದ್ರೆ ನೀವು ಫುಲ್ ಇವಾಗ ಪ್ಲಾನ್ ಅಲ್ಲಿ ಇದ್ದೀರಾ. ಹೆಚ್ಚು ಕಾಲ ಅವರು ಸ್ಕೂಲ್ ಅಲ್ಲೇ ಕಲಿತಾರೆ ಇವಾಗ. ಹೌದು ಮೇಡಮ್. ಓಕೆ, ಬಂದ ತಕ್ಷಣ ಪಾಪ ಹೋಮ್ ವರ್ಕ್ ಅಂತ ಮಾಡ್ಕೊಂತ ಇರ್ತಾರೆ. ಹೌದು ಮೇಡಮ್, ಆಡಕ್ ಹೋಗಲ್ಲ, ಏನು ಮಾಡಲ್ಲ, ತಪ್ಪು ಮಾಡಲ್ಲ, ಎಂತ ಇದ್ದಾರೆ ಮನೇಲಿ ಇರ್ತಾರಲ್ವಾ, ಏನ್ ಪೇರೆಂಟ್ಸ್ ಗೆ ಒಂದ್ ಸಮಾಧಾನ, ಮನೇಲೇ ಇದಾರೆ, ಎಲ್ಲೂ ಹೋಗಿಲ್ಲ ಅನ್ಬಿಟ್ಟು ಆರಾಮ ಇರ್ತಾರ ಅವ್ರು. ಇರ್ಲಿ, ಯಾವ ಸಾಂಗ್ ಬೇಕಿತ್ತು ನಿಮ್ಗೆ?
ನಮ್ಮ ಚೆಲುವೆ ನಿನ್ನೆ ನೋಡಲ್ಲ ಅಂತ ಓ ಹಾ ಪ್ರಿಯತಮ ಅಂತ ಕೇಳಿದ್ದೀನಿ. ಓಕೆ ಓಕೆ ಓಕೆ, ಹೌದೇನು ಖಂಡಿತ ಪ್ರಸಾರ ಮಾಡ್ತೀವಿ. ಯಾರಿಗಾದ್ರೂ ವಿಶ್ ಮಾಡ್ತೀರಾ? ಮೇಡಮ್? ಗುಡ್ ಮಾರ್ನಿಂಗ್ ಹೇಳಕ್ ವಿಶ್ ಮಾಡ್ತೀನಿ ಓಕೆ ನಿಮ್ಗೆ ಮತ್ತು ಕನ್ನಡದ ಜನತೆಗೆ. ಓಕೆ, ವೆರಿ ಗುಡ್ ಮಾರ್ನಿಂಗ್. ನಿಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಏನ್ ಕನ್ನಡದ ಜನತೆಯಿಂದ. ಹೌದು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ವಿಶ್ ಇದೆ ಅಲ್ವಾ? ಯಾವ್ದು ಹೇಳಿ ಮೇಡಮ್? ಹಾ, ಓಕೆ. ತಮ್ದು? ಹಾ, ನಿಮ್ದು? ಏನ, ಯಾರಾಗ್ಬೇಕು ಅವ್ರು ನಿಮ್ಗ ಮಗು? ಮೇಡಮ್ ಅಕ್ಕನ ಮಗ. ಅಕ್ಕನ ಮಗನಾ? ಹೌದು ಮೇಡಮ್. ನಿನ್ನೇನು ಅಕ್ಕನ ಮಗನ ಬರ್ಡೇ ಇತ್ತಲ್ವಾ? ಮೇಡಮ್ ಅದು ಬೇರೆ ಒಂದು. ಹಾ, ಇದು ಅವನ್ ತಮ್ಮಂದು ಮೇಡಮ್. ಇದು ಓಕೆ, ತಮ್ಮನ ಮಗಂದು. ಓಕೆ, ವಿಶ್ ಮಾಡೋಣ. ಇವಾಗ ನೀವು ಕಾಲ್ ಇಡ್ತಿದ್ದಂಗೆ ವಿಶ್ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಹೀಗೆ ಕಾಲ್ ಮಾಡ್ತೀರಿ? ಓಕೆನಾ? ಬಾ ಬಾಯ್. ಓಕೆ ಓಕೆ, ಬಾಯ್. ಎಷ್ಟು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಏನ್ ನೀಟಾಗಿ ಮಾತಾಡಿದ್ರಪ್ಪ, ಹಿಂಗ ಹಿಂಗಿರುತ್ತೆ, ಎಲ್ಲಿ ಹೊಡಿಯೋದು ಮೇಡಮ್? ಅವಾಗಿನ ಕಾಲದಲ್ಲೆಲ್ಲ ಟೈಮ್ ಸಿಕ್ತಿತ್ತು, ಹೊಡಿತಿದ್ರು, ತಪ್ಪು ಮಾಡ್ತಿದ್ರು, ಹೊಡಿತಿದ್ರು. ಇವಾಗಿನ ಕಾಲದ ಮಕ್ಳಿಗಂತೂ ಟೈಮೇ ಸಿಗೋದಿಲ್ಲ ಪೇರೆಂಟ್ಸ್ ಜೊತೆ ಇರೋದಿಕ್ಕೆ. ಪೇರೆಂಟ್ಸ್ ಜೊತೆ ಇದ್ರು ಕೂಡ ಅವ್ರು ಒಂದ್ ರೂಮಲ್ಲಿ ಅಥವಾ ಹೋಮ್ವರ್ಕ್ ಮಾಡ್ಕೊಂತಾನೋ, ಮೊಬೈಲ್ ನೋಡ್ತಾನೋ. ಈಗ ಆನ್ಲೈನ್ ಅಂತ ಕ್ಲಾಸ್ ಅನ್ಬಿಟ್ಟು ಮೊಬೈಲ್ ಇನ್ನ ಯೂಸ್ ಮಾಡ್ತಾರೆ ಚಿಕ್ಕ ಮಕ್ಳು. ಸೊ ಟೈಮ್ ಸಿಗೋದಿಲ್ಲ ಹೊಡಿಯೋದಕ್ಕೆ ಅಂತ ಹೇಳಿದ್ರು, ಒಳ್ಳೆ ಮಾತನ್ನ ಹೇಳಿದ್ರು. ಸದ್ಯಕ್ಕೆ ಇವತ್ತಿನ ಬರ್ಡೇ ವಿಶ್ ಮಾಡೋಣ. ಏನಿ ಮಹೇಶ್ ಅವ್ರು ಇವಾಗ ಕಾಲ್ ಮಾಡಿದ್ರಲ್ಲ, ಅವರೇ ವಿಶ್ ಮಾಡಿರೋದು. ಅವ್ರ ತಮ್ಮನ ಮಗ ಅಂತೆ. ಹ್ಯಾಪಿ ಬರ್ಡೇ ಮುದ್ದೇಶ್ ಅಂತ ವಿಶ್ ಮಾಡಿದ್ದಾರೆ. ಎಷ್ಟು ಮುದ್ದಾಗಿದೆ ಈ ಮಗು. ನನ್ನ ಕಡೆಯಿಂದನೂ ಕೂಡ ನಮ್ಮ ಚಾನಲ್ ವತಿಯಿಂದ ಮೆನಿ ಮೋರ್ ಹ್ಯಾಪಿ ಬರ್ಡೇ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಹೀಗೆ ನೂರಾರು ಕಾಲ ನಗ್ನಗ್ತಾ ಇರಪ್ಪ, ಚಿಕ್ಕ ಮಗು ಅದು, ಮತ್ತೇನು ವಿಶ್ ಮಾಡೋದು. ಇವತ್ತು ಬರ್ಡೇ ಜೋರು ಅನಿಸುತ್ತೆ, ಬರ್ಡೇ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ, ಸದ್ಯಕ್ಕೆ ನನ್ನ ಶೋನ ಮುಗಿಸುವಂಥ ಟೈಮ್ ಆಯಿತು, ನಾನು ಹೊರಡ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ಕೆಲಸದ ಮೇಲೆ ಹೊರಡಿ ಅಂತ ಹೇಳ್ತಾ, ಯಾರೆಲ್ಲ ಕಾಲ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಿಗೆಲ್ಲ ಕಾಲ್ ಕನೆಕ್ಟ್ ಆಗಿಲ್ಲ, ಬೇಜಾರಾಗೋ ಮಾತೇ ಇಲ್ಲ, ಹೀಗೆ ಕಾಲ್ ಟ್ರೈ ಮಾಡ್ತಾ ಇರೀ, ನಾಳೆ ಇಲ್ಲ ನಾಡಿದ್ದು ಮಾತಾಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಹೊರಡ್ತಾ ಇದ್ದೀನಿ. ಸೂಪರ್ ಆಗಿರೋ ಸಾಂಗ್ ಕೂಡ ರೆಡಿ ಇದೆ, ನೋಡಿ ಎಂಜಾಯ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾವುದೇ ಟೈಮಲ್ಲಿ ಬೇಕಾದ್ರೂ ನೋಡ್ಬೇಕಂದ್ರು ಶ್ರೀ ಮಾರಿಕಾಂಬಾ TV ಅಂತ ನಮ್ಮ ಆ್ಯಪ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡಿ ಹಾಗೆ ಲೈವ್ ಆಗಿ ಕೂತು ನೀವು ನಮ್ಮ ಚಾನಲ್ನ ನೋಡ್ಬೋದು. ಹಾಗೆ ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏನೇ ಇದು ಬಂದರೂ ನಿಮ್ಗೆ ಅಲ್ಲಿ ಟಣ್ ಅಂತ ಹೇಳ್ಕೊಂಡು ಬೆಲ್ ಹೊಡ್ಕೊಂಡ್ಬರುತ್ತೆ, ನೀವು ಅದನ್ನು ನೋಡ್ಬೋದು. ಹಾಗೆ ಫೇಸ್ಬುಕ್ಕಲ್ಲಿ ಪೇಜ್ ಇದೆ ನಮ್ಮದು, ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಇದ್ದೇ ವಾಟ್ಸಪ್ ನಂಬರ್, ಇದ್ದೇ ವಾಟ್ಸಪ್ ನಂಬರಿಗೆ ನೀವು ನಿಮ್ಮ ಫೋಟೋ ಜೊತೆ ನಿಮ್ಮ ಯಾರ್ ಬರ್ಡೇ ಇದೆ ಅವ್ರ ಫೋಟೋ ಹಾಗೆ ವಿಶಸ್ಸನ್ನು ಕಳಿಸಿದ್ರೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅಂತ ಹೇಳ್ತಾ, ನಾನು ಹೊರಟೆ. ಟಾಟಾ, ಬೈ ಬೈ, ಲವ್ ಯು ಆಲ್. ಸೂಪರ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಕಾಯ್ತಾ ಇದೆ, ನೋಡಿ ಎಂಜಾಯ್ ಮಾಡಿ. ಬಾಯ್.